ಟ್ಯಾನ್ ಇಂಡಿಯಾ ಸಿನಿಮಾಗಳ ಹಾವಳಿ ಹಾಗೂ ಪರಭಾಷೆ ಸಿನಿಮಾಗಳ ಕಾಂಪಿಟೀಷನ್ ಮಧ್ಯೆ ಒಂದು ಹಳ್ಳಿಯ ಸೊಗಡಿನಂಥ ಸಿನಿಮಾ ರಿಲೀಸ್ ಆಗಿದೆ ಇವುಗಳ ಮಧ್ಯೆ ಪಕ್ಕ ಗ್ರಾಮೀಣ ಸೊಗಡಿನ ಸಿನಿಮಾ ಒಂದು ಅಂತಾಗಿತ್ತು ಆದರೆ ಒಂದೊಳ್ಳೆಯ ಹಳ್ಳಿ ಕಥೆಗಳು ನೋಡದೆ ಜನರು ಮರತೆ ಬಿಡುವಂತಹ ಪರಿಸ್ಥಿತಿಯಲ್ಲಿದ್ದ ಸ್ಯಾಂಡಲ್ವುಡ್ ಈಗ ಪಕ್ಕ ಹಳ್ಳಿ ಕಥೆಯೊಂದು ತೆರೆ ಮೇಲೆ ತಂದಿದೆ ಅದುವೇ ಟಗರು ಪಲ್ಯ ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡಾಲಿ ಧನಂಜಯ್ ನಿರ್ಮಿಸಿರುವಂಥ ಟಗರು ಪಲ್ಯ ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರವಾಗಿದ್ದು ಜೊತೆಗೆ ಹೊಟ್ಟೆಗೆ ಉಣ್ಣಾಗಿಸುವಂತೆ ನಗಿಸುತ್ತದೆ ಮಂಡ್ಯ ಭಾಗದ ಹಳ್ಳಿಯೊಂದರ ದಂಪತಿ ರಂಗಾಯಣ ರಘು ಹಾಗೂ ತಾರಾ ಅವರ ಮಗಳೇ ಅಮೃತ ಪ್ರೇಮ್ ಮಗಳ ಮದುವೆ ಫಿಕ್ಸ್ ಆಯಿತು ಅಂತ ಹರಕೆ ತೀರಿಸಲು ಕುಟುಂಬ ಮುಂದಾಗುತ್ತದೆ ಟಗರು ತಂದು ಊರ ದೇವರಿಗೆ ಹರಕೆ ನೀಡಲು ಹೋಗುತ್ತಾರೆ ಆ ವೇಳೆ ಟಗರು ಒದರುವುದಿಲ್ಲ ಇಲ್ಲಿಂದ ಮುಂದೆ ನಡೆಯೋದೆಲ್ಲ ಡ್ರಾಮಾವಾಗಿದೆ ಟಗರು ಪಲ್ಯ ಒಂದು ದಿನವೂ ಅಲ್ಲ ಬೆಳಕೆಯಿಂದ ಸಂಜೆಯವರೆಗೆ ನಡೆಯುವಂಥ ಕಥೆಯಾಗಿದೆ ಇಷ್ಟರೊಳಗೆ ಏನೆಲ್ಲ ಡ್ರಾಮಾ ನಡೆಯುತ್ತೆ ಅನ್ನೋದು ಸಿನಿಮಾದ ಹೈಲೈಟ್ ಆಗಿದೆ ಪಕ್ಕ ಹಳ್ಳಿ ಸೊಗಡಿನ ಕತೆ ಹಾಗೂ ಹಳ್ಳಿ ಭಾಷೆ ಹಳ್ಳಿ ಸೊಗಡನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ ನಿರ್ದೇಶಕರು ಹೀಗಾಗಿ ಪಕ್ಕ ಗ್ರಾಮೀಣ ಸಿನಿಮಾ ನೋಡಬೇಕು ಅನ್ನೋ ತುಡಿತ ಇರುವ ಸಿನಿಪ್ರಿಯರಿಗೆ ಟಗರು ಪಲ್ಯ ಪಕ್ಕ ಮನರಂಜನೆ ನೀಡೋದಂತೂ ಗ್ಯಾರಂಟಿಯಾಗಿದೆ ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಇದೊಂದು ಒಳ್ಳೆಯ ಪಕ್ಕ ಹಳ್ಳಿ ಎಂಟರ್ಟೈನರ್ ಚಿತ್ರವಾಗಿದೆ ಟಗರು ಪಲ್ಯಾಗೆ ರವರು ನಾಯಕರಾಗಿದ್ದಾರೆ ಅವರ ಕಾಮಿಡಿ ಟೈಮಿಂಗ್ ಹಾಗೂ ಡೈಲಾಗ್ ಡಿಲಿವರಿ ಅಂತೂ ತುಂಬಾ ಇಷ್ಟವಾಗುತ್ತದೆ ಅಮೃತ ಪ್ರೇಮ್ಗೆ ಇದು ಮೊದಲ ಸಿನಿಮಾ ಅಂತ ಅನಿಸೋದಿಲ್ಲ ಸಿಕ್ಕ ಅವಕಾಶವನ್ನು ತುಂಬಾ ನೀಟಾಗಿ ಬಳಸಿಕೊಂಡಿದ್ದಾರೆ ಎಂದು ಹೇಳಬಹುದು ಹೀಗಾಗಿ ನಾಗಭೂಷಣ್ ಹಾಗೂ ಅಮೃತ ಪ್ರೇಮ್ ಕಾಂಬಿನೇಷನ್ ನೋಡುವುದಕ್ಕೇ ತುಂಬ ಚೆಂದ ಅಂತಲೂ ಹೇಳಬಹುದು ಈ ಸಿನಿಮಾದ ಅಸಲಿ ಹೀರೋ ಅಂದರೆ ರಂಗಾಯಣ ರಘು ಎಂದು ಹೇಳಬಹುದು ಇಡೀ ಸಿನಿಮಾವನ್ನು ರಂಗಾಯಣ ರಘು ಅವರು ಒಬ್ಬರೇ ಕ್ಯಾರಿ ಮಾಡಿದ್ದಾರೆ ಮಂಡ್ಯ ಶೈಲಿಯ ಡೈಲಾಗ್ ಡಿಲಿವರಿ ಅಂತೂ ನೋಡುಗರಿಗೆ ತುಂಬ ಕಿಕ್ ಕೊಡುತ್ತದೆ ಊರ ಹಿರಿಯನಾಗಿ ಬಿರಾದಾರ್ ರವರು ನಟಿಸಿದ್ದಾರೆ ಕುಡುಕನಾಗಿ ಕಾರ್ತಿಕ್ ರವರು ನಟಿಸಿದ್ದಾರೆ ಮದುವೆ ಗಣ್ಣಿನ ಪಾತ್ರದಲ್ಲಿ ವಾಸಿಕಿ ವೈಭವ್ರವರು ಕಾಮಿಡಿ ಕೂಡ ತುಂಬ ನೋಡುಗರಿಗೆ ತುಂಬ ಇಷ್ಟವಾಗುತ್ತದೆ ಟಗರು ಪಲ್ಯ ಸಿನಿಮಾದ ಪ್ಲಸ್ ಪಾಯಿಂಟ್ ಎಂದರೆ ಪಾತ್ರವರ್ಗ ನಾಗಭೂಷಣ್ ಅಮೃತ್ ಪ್ರೇಮ್ ಹಾಗೂ ರಂಗಾಯಣ ರಘು ತಾರಾ ಬಿರಾದರ್ ಸೇರಿದಂತೆ ಎಲ್ಲರೂ ಅಭಿನಯದ ಸೂಪರ್ ಆಗಿದೆ ಹಾಗೆ ಕಾಮಿಡಿ ಸೀನ್ಗಳಂತೂ ಸಖತ್ ಮನರಂಜನೆ ನೀಡುತ್ತವೆ ಉಮೇಶ್ ಕೆ ಕೃಪಾ ಅವರ ನಿರ್ದೇಶನ ಕೂಡ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಇನ್ನು ಸಿನಿಮಾದ ಕೊನೆಯಲ್ಲಿ ಕೊಡುವ ಕ್ರೆಡಿಟ್ಸ್ ವೇಳೆ ಎಲ್ಲ ನಟರ ಫ್ಯಾಮಿಲಿ ಫೋಟೋಗಳನ್ನು ಹಾಕುತ್ತಾರೆ ಅದು ಪಕ್ಕ ತುಂಬ ನಮ್ಮ ಕುಟುಂಬದ ನೆನಪಾಗುತ್ತದೆ ಬೇಡದೇ ಇರೋ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಈ ಸಿನಿಮಾದಲ್ಲಿ ಇಲ್ಲ ಎಂದು ಹೇಳಬಹುದು ಹಾಗೆ ಈ ಸಿನಿಮಾದಲ್ಲಿ ಸ್ಲೋ ಮೋಷನ್ ಶಾರ್ಟ್ಸ್ ಅಂತೂ ಇಲ್ಲ ಎಂದು ಹೇಳಬಹುದು ಹಾಗೆ ಟಗರು ಪಲ್ಯದ ಸಿನಿಮಾದ ಹಾಡುಗಳು ಆವರೇಜ್ ಆಗಿರುವುದರಿಂದ ಸಿನಿಮಾದ ಮೈನಸ್ ಪಾಯಿಂಟ್ ಅಂತಲೇ ಹೇಳಬಹುದು ಒಮ್ಮೊಮ್ಮೆ ಈ ಹಾಡುಗಳನ್ನು ಇಲ್ಲಿ ಬೇಕಿತ್ತ ಅಂತ ಅನಿಸುತ್ತದೆ ಹಳ್ಳಿ ಶೈಲಿ ಬೈಗುಳಗಳು ಪೋಲಿಗಾದೆಗಳು ಕೆಲವರಿಗೆ ಇರಿಸು ಮುರಿಸು ಅನಿಸಬಹುದು ಈ ಸಿನಿಮಾವು ಒಂದೊಳ್ಳೆ ಕನ್ನಡ ಎಂಟರ್ಟೈನರ್ ಚಿತ್ರವಾಗಿದ್ದು ಕನ್ನಡ ರಾಜ್ಯೋತ್ಸವಕ್ಕೆ ಅತ್ಯುತ್ತಮವಾದ ಸಿನಿಮಾ ಅಂತಾನೆ ಹೇಳಬಹುದು ಹಾಗೆ ಈ ಸಿನಿಮಾವನ್ನು ನೋಡದೇ ಇರುವವರು ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿ ಎಂದು ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ